ಎಲ್ಲ ಇತರೆ ಸಂಗಾತಿಗಳೇ ಹಾಗೂ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಳವಳ್ಳಿಯ ಬಿಜೆಪಿ ಪಕ್ಷದ ತಾಲೂಕು ಸಮಿತಿಯಿಂದ ಮಾರ್ಕ್ಸ್ ಅವರ ಜನ್ಮ ದ್ವಿಶತಮಾನ. ಯಾಕೆ ಅಂತೇಳಿದ್ರೆ ಜಗತ್ತಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವನಿಂದ ಮಾನವನ ಶೋಷಣೆ ಹೇಗಾಗ್ತದೆ ಅನ್ನೋದು ತೋರಿಸ್ಕೊಟ್ಟದ್ ಮಾತ್ರ ಅಲ್ಲ, ಆ ಶೋಷಣೆಯನ್ನು ಕೊನೆಗಾಣಿಸೋದು ಹೇಗೆ ಅನ್ನುವಂಥದ್ದು ಕೂಡ ಆ ದಾರಿಯನ್ನು ತೋರಿಸ್ಕೊಟ್ಟಂತ ಮಹಾನ್ ತತ್ವಜ್ಞಾನಿ ಕಾರ್ಲ್ ಮಾರ್ಕ್ಸ್ ಅವರು. ಹಾಗಾಗಿನೇ BBC ಅವರು ಹಿಂದೆ 2001 ಒಂದು ಸರ್ವೇನ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಅನ್ನುವಂಥದ್ದನ್ನ ಜಗತ್ತಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸಹಸ್ರಮಾನ ಅಂದ್ರೆ 1,000 ವರ್ಷಗಳು. 1,000 ವರ್ಷಗಳಲ್ಲಿ ಜಗತ್ತಿನ ಮೇಲೆ ಹುಟ್ಟಿರ್ತಕ್ಕಂಥ ಮನುಷ್ಯರಲ್ಲಿ ಮಹಾನ್ ತತ್ವಜ್ಞಾನಿ ಅನ್ನುವಂಥವ್ರು ಯಾರು ಇದ್ರೆ ಅಥವಾ ಚಿಂತಕರು ಅಂತ ಯಾರು ಇದ್ರೆ ಅವ್ರು ಯಾರು ಅಂತ ಹೇಳಿದಾಗ ಸರ್ವೆ ಪ್ರಕಾರ ಕಾರ್ಲ್ ಮಾರ್ಕ್ಸ್ ಅನ್ನುವಂಥದ್ದು ಗೊತ್ತಾಗಿರೋದು. ಹಾಗಾಗಿ ಅಂತ ಒಬ್ಬ ಮಹಾನ್ ಚಿಂತಕನ ಅಥವಾ ಮಹಾನ್ ತತ್ವಜ್ಞಾನಿಯ 200ನೇ ಜನ್ಮ ದಿನಾಚರಣೆ ಅಂಗವಾಗಿ ಈ ಒಂದು ವಿಚಾರ ಸಂಕಿರಣವನ್ನು ಸಂಘಟನೆ ಮಾಡಿರ್ತಕ್ಕಂಥ ನಮ್ಮ ಮಳವಳ್ಳಿಯ CPM ಪಕ್ಷದ ಅಂದ್ರೆ ಮಾರ್ಕ್ಸ್ ವಾದ ವಿದೇಶಿವಾದ ಅಲ್ಲ. ಒಂದ್ ವೇಳೆ ಮಾರ್ಕ್ಸ್ ವಾದ ಏನಾದ್ರೆ ವಿದೇಶಿವಾದ ಆಗ್ಬಿಟ್ರೆ ನಮ್ಮ ಕೈಯಲ್ಲಿರುವ ಮೊಬೈಲ್ಗಳು ಎಲ್ಲ ವಿದೇಶದವೇ ಆಗ್ಬಿಡ್ತಾರೆ. ಅಥವಾ ನಾವು ಹಾಕೊಂಡಿರುವಂತಹ ಪ್ಯಾಂಟು, ನಾವು ಹಾಕೊಂಡಿರುವಂತಹ ಶರ್ಟು ಅಥವಾ ನಾವು ಹಾಕೊಂಡಿರುವಂತಹ ವಾಚ್ ಇವೆಲ್ಲವೂ ಕೂಡ ವಿದೇಶದಲ್ಲೇ ಪ್ರಾರಂಭ ಆದದ್ದಲ್ಲ, ಅವತ್ತಾನೆ ಅವಾಗ ವಿದೇಶದವೇ ಆಗ್ಬಿಡ್ತಾವ ಅವೆಲ್ಲವೂ ಕೂಡ. ಹಾಗಾಗಿ ನಾವೆಲ್ಲರೂ ವಿದೇಶಮಯ ಆಗ್ಬಿಡ್ತೀವಿ. ಆದ್ರೆ ಯಾವುದೇ ತತ್ವಜ್ಞಾನಕ್ಕೆ, ಯಾವುದೇ ತತ್ವಶಾಸ್ತ್ರಕ್ಕೆ, ಯಾವುದೇ ಚಿಂತನೆಗೆ ದೇಶದ ಗಡಿ ಇರೋದು. ಸೂರ್ಯನಿಗೆ ಏನಾದ್ರು ದೇಶದ ಗಡಿ ಇದೆಯಾ? ಚಂದ್ರನಿಗೆ ಏನಾದ್ರು ದೇಶದ ಗಡಿ ಇದೆಯಾ? ಗಾಳಿಗೆ ಏನಾದ್ರು ದೇಶದ ಗಡಿ ಇದೆಯಾ? ಭೂಮಿಗೆ ಬೇಕಾದ್ರೆ ಗಡಿ ಹಾಕ್ಬೋದು, ಬೆಟ್ಟಗಳಿಗೆ, ಗುಡ್ಡಗಳಿಗೆ, ನದಿಗಳಿಗೆ ನೀವು ಗಡಿ ಹಾಕ್ಬೋದು. ಆದ್ರೆ ಗಾಳಿಗೆ ಎಲ್ಲ ಆಗ್ತದೆ? ಗಾಳಿಗೆ ಹಾಕಕ್ಕಾಗತ್ತಾ? ಪಾಕಿಸ್ತಾನದ ಗಾಳಿ ಭಾರತ ದೇಶಕ್ಕೆ ಬರಬಾರ್ದು ಅಂತ ತಡೆ ಒಡ್ಡಕ್ಕಾಗತ್ತಾ? ಅಮೆರಿಕದ ಗಾಳಿ ಭಾರತ ದೇಶಕ್ಕೆ ಬರಬಾರ್ದು ಅಂತ ತಡೆ ಒಡ್ಡಕ್ಕಾಗತ್ತಾ? ಸಾಧ್ಯ ಇದೆಯಾ? ಮಾನವ ಜನಾಂಗದ ಉನ್ನತಿಗಾಗಿ, ಅಭಿವೃದ್ಧಿಗಾಗಿ ಇರತಕ್ಕಂಥ ತತ್ವಶಾಸ್ತ್ರಗಳಿಗೆ ಗಡಿಯ ಬೇಲೆಗಳು ಇಲ್ಲ, ಎಲ್ಲೆಗಳು ಕೂಡ ಇಲ್ಲ. ಹಾಗಾಗೇನೆ ಮಾರ್ಕ್ಸ್ ವಾದ ಕಟ್ಕೊಟ್ಟಂತ ಅನೇಕ ವಿಚಾರಗಳನ್ನ ನಮ್ಮ ಕರ್ನಾಟಕದ ಕನ್ನಡದ ಸಾಹಿತಿಗಳು ಕೂಡ ಕಟ್ಕೊಟ್ಟಿದ್ದಾರೆ. ಅದರಲ್ಲಿ ಮಾರ್ಕ್ಸ್ ವಾದದಿಂದ ಆ ಮಾರ್ಕ್ಸ್ ವಾದವನ್ನ ಜಾರಿ ಮಾಡಲಿಕ್ಕೆ ಅಂತ ಹೇಳಿ ರಷ್ಯಾದಲ್ಲಿ ಪ್ರಯೋಗ ಮಾಡಿದಂತ ರಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ 1917 ನಮ್ಮ ಈಗಿನ ಕ್ಯಾಲೆಂಡರ್ ಪ್ರಕಾರ ನವೆಂಬರ್ 7 ದುರ್ಯೋಧನರ ಮಹಾನ್ ಕ್ರಾಂತಿಯನ್ನ, ಸಮಾಜವಾದಿ ಕ್ರಾಂತಿಯನ್ನ ಮಾಡಿದಂತ ಲೆನಿನ್ ಅವರ ಬಗ್ಗೆ ನಮ್ಮ ಕುವೆಂಪು ಅವರು ಒಂದು ಹೇಳಿ ಮಾತು ಹೇಳ್ತಾರೆ. ಅವ್ರ ಬಗ್ಗೆ ಒಂದು ಕವನವನ್ನು ಬರೆದಿದ್ದಾರೆ. ಏನಂತ ಹೇಳಿದ್ರೆ ದಮನೆಯಲ್ಲಿ ನೆತ್ತರು ಉಕ್ಕುಕ್ಕಿ ಉಕ್ಕುಕ್ಕಿ ಅಲ್ಲಿದ್ದು ನಾನಿಂದ ನೆನೆಯಲಾರ ಲೆನಿನ್ ಅಂತ. ಲೆನಿನ್ ಅಂತ ಹೇಳಿಬಿಟ್ರೆ ನಿನ್ನ ಹೆಸರೇ ಹೆಂಗಿದೆಯಪ್ಪ ಅಂದ್ರೆ ಆಳುವ ಜನಕ್ಕೆ ಬರಸಿಡಲದು ಅಂತ ಹೆಸರು. ಆ ಶಬ್ದವೇ ಬರಸಿಡಲದು ಆಳುವ ಜನಕ್ಕೆ ಅಂತಾರೆ, ಆಳರಿಗೆ ಅಂತಾರೆ. ಈ ದೇಶದಲ್ಲೂ ಕೂಡ ನಮ್ಮ ದೇಶದಲ್ಲೂ ಕೂಡ ಶೋಷಣೆ ಇಲ್ಲದಂತ ಒಂದು ಸಮಾಜ, ಮಾನವ ಜನಾಂಗದ ಒಂದು ಪ್ರಜ್ಞೆ ತಿಳುವಳಿಕೆ ಎಷ್ಟು ಮಟ್ಟಕ್ಕೆ ಬೆಳಿಬೇಕಪ್ಪ ಅಂತ ಹೇಳಿದ್ರೆ ಯಾವ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನ ಶೋಷಣೆ ಆಗಬಾರದು ಅನ್ನುವಂತ, ಅದು ಗಂಡಿನಿಂದ ಹೆಣ್ಣಿನ ಶೋಷಣೆನೋ ಅಥವಾ ಉಳ್ಳವರಿಂದ ಉಳ್ಳ ಏನು ಇಲ್ಲದವರ ಬೆಲೆಯ ಶೋಷಣೆನೋ, ಆ ರೀತಿ ಯಾವುದೇ ರೀತಿಯಾದ ಶೋಷಣೆ ನಡೀಬಾರ್ದು. ಒಂದು ಎಲ್ಲರೂ ಕೂಡ ನೆಮ್ಮದಿಯಿಂದ ಸುಖದಿಂದ ಬದುಕುವಂತ ಒಂದು ಸಮಾಜವನ್ನು ಕಟ್ಟೋದು ಹೇಗೆ, ಆ ರೀತಿಯಾದ ಕ್ರಾಂತಿಯನ್ನು ಮಾಡೋದು ಹೇಗೆ ಅಂತೇಳಿ ಮಾರ್ಕ್ಸ್ ಏನ್ ಕಟ್ಕೊಟ್ರಲ್ಲ, ಆ ಮಾರ್ಕ್ಸ್ ಕೊಟ್ಕೊಟ್ಟಂತ ಆ ವಾದವನ್ನೇ ನಮ್ಮ ಕುವೆಂಪು ಅವರು ಅನೇಕ ಅವರ ಕವನಗಳಲ್ಲಿ ಹೇಳಿದ್ದಾರೆ. ಬಹುಶಃ ಅವರ ಸಗಣಿ ಎನ್ನುವಂತ ಒಂದು ಕವನ ಇದೆ. ಆ ಕವನದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ದುಡಿತಕ್ಕಂತ ಜನ, ಬೆವರನ್ನ ಸುಡ್ತಕ್ಕಂತ ಜನ, ಹತ್ರ ಬಂದ್ರೆ ಬೆವರು ಅಂತಿದ್ರಿ, ವಾಸನೆ ಅಂತಿದ್ರಿ, ಆ ಜನ ರಷ್ಯಾದಲ್ಲಿ ಅಧಿಕಾರ ಹೇಳ್ಕೊಂಡ್ಮೇಲೆ ದೇಶ ವಾಸನೆ ಅಂತೀರಿ ಅಂತೇಳಿ ಆ ಕವನದಲ್ಲಿ ಹೇಳ್ತಾರೆ. ಆ ಕವನವನ್ನು ಓದ್ತೀವಿ. ಹಾಗೆ ಸಗಣಿಯನ್ನ ನಾವು ಗಲೀಜ್ ಅಂತೀವಿ. ಆದ್ರೆ ಸಗಣಿ ಹೋಗಿ ಸಿಂಹಾಸನ ಮೇಲೆ ಕೂತಾಗ ಅದೇ ಸುವಾಸನೆ ಅನ್ನುವಂಥ ರೀತಿಯಾದಂತಹ ಪರಿಸ್ಥಿತಿ ಜಗತ್ತಿಗೆ ಪಸರಿಸಿತು.